ಎಸ್ ಇನ್ನು ಬೀದರ್ ಜಿಲ್ಲೆಯ ಕೊನೆ ಕ್ಷೇತ್ರ ಔರಾದ್ ಕ್ಷೇತ್ರ ಔರಾದ್ನಲ್ಲಿ ಪ್ರಭು ಚವಾಣ್ ಪ್ರಭು ಚವಾಣ್ ಪ್ರಭು ಚವಾಣ್ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರಲ್ಲೂ ಕೂಡ ಬಿ ಜೆ ಪಿಯಿಂದ ಪ್ರಭು ಚವಾಣ್ ಗೆದ್ದಿದ್ರು ಮಂತ್ರಿ ಕೂಡ ಆಗಿದ್ದಾರೆ ಪ್ರಭು ಚವಾಣ್ ನೆಕ್ಸ್ಟು ಬಿ ಜೆ ಪಿಯಿಂದ ಅವರೇ ಕೂಡ ಕ್ಯಾಂಡಿಡೇಟ್ ಎರಡು ಸಾವಿರದ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರಪ್ಪ ಅಂದರೆ ಪ್ರಭು ಚವಾಣ್ ಸಿಟ್ಟಿಂಗ್ ಮಂತ್ರಿ ಕೂಡ ಹೌದು ಇನ್ನು ಕಾಂಗ್ರೆಸ್ನಿಂದ ಅರವಿಂದ್ ಕುಮಾರ್ ಅರ್ಳಿ ಸೊ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಭೀಮ್ರಾವ್ ಶಿಂದೆ ಇವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಯಾರಕ್ಕೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕು ಸೊ ಇಬ್ಬರು ಅರವಿಂದ್ ಕುಮಾರ್ ಹಳ್ಳಿ ಜೊತೆಗೆ ಭೀಮ್ರಾವ್ ಶಿಂದೆ ಸೊ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಈ ಕ್ಷಣಕ್ಕೆ ನಾವು ಕಳೆದ ಬಾರಿ ಕೂಡ ಮಾತನಾಡ್ತಿದ್ವಿ ಪ್ರಭು ಚವ್ವಾಣ್ನ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ಅಲ್ಲಿ ಯಾವುದೋ ಒಂದು ಎರಡು ನೀರಾವರಿ ಯೋಜನೆಗಳಿಗೆ ಲಾಸ್ಟ್ ಟೈಮು ಅವರಾದ್ಗೆ ಸಿ ಎಂ ಬೊಮ್ಮಾಯಿ ಹೋದಾಗ ಅವ್ರ ಹತ್ರ ಅಲ್ಲೇ ಅನೌನ್ಸ್ ಮಾಡಿಸಿದ್ರು ನಿಮ್ಗೇನು ಅವರಾದ ಪಟ್ಟಣಕ್ಕೆ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದನ್ನ ಇತ್ಯರ್ಥ ಮಾಡೋದಕ್ಕೆ ನಿಮ್ಮ ಸ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಈ ಒಂದು ನೀರಾವರಿ ಯೋಜನೆಗೆ ನಾನು ಅಂಕಿತ ಹಾಕ್ತೀನಿ ಘೋಷಣೆ ಮಾಡ್ತೀನಿ ಅಲ್ಲೇ ಘೋಷಣೆ ಮಾಡಿದ್ರು ಎಲ್ಲರೂ ಕೂಗಾಡಿ ಪ್ರಭು ಚವ್ವಾಣ್ಗೆ ಜೈ ಅಂತ ಕೂಗಾಡಿ ಮತ್ತೆ ಪ್ರಭು ಚವ್ಹಾಣ್ ಗಿಲ್ಸ್ರಪ್ಪ ಅಂತ ಎಲ್ಲರೂ ಅಲ್ಲೇ ಘೋಷಣೆ ಕೂಗಿದ್ರು ಸೊ ಅಷ್ಟರ ಮಟ್ಟಿಗೆ ಸದ್ಯಕ್ಕೆ ಅಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಪ್ರಭು ಚವ್ಹಾಣ್ ಸೊ ಹಾಗಾಗಿ ಕರ್ನಾಟಕ ಟಿ ವಿಯ ಈ ಒಂದು ಡಿಸೆಂಬರ್ ಸರ್ವೆಯನ್ನು ನಾವು ಗಮನಿಸಿದಾಗ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಪ್ರಭು ಚವ್ವಾಣ್ ಅವರಾದ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಔರಾದ್ ಎಸ್ ಔರಾದ್ ಕ್ಷೇತ್ರ ಮೊದಲು ಜನರಲ್ ಕ್ಷೇತ್ರ ಆಗಿತ್ತು ಜನರಲ್ ಕ್ಷೇತ್ರ ಆಗಿದ್ದಾಗ ಗುರುಪಾದಪ್ಪ ನಾಗಮಾರ್ ಅಲ್ಲಿ ಏಟಿ ಫೈವ್ ಅಲ್ಲಿ ಗೆದ್ದಿದ್ರು ಏಯ್ಟಿ ನೈನ್ ಅಲ್ಲಿ ಗೆದ್ದಿದ್ರು ನೈನ್ಟಿ ಫೋರ್ ಅಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ತಲ್ಲಿ ಗುಂಡಪ್ಪ ವಕೀಲರಲ್ಲಿ ಬಿಜೆಪಿಯಿಂದ ಗೆದ್ದಿದ್ರು ಎರಡ್ ಸಾವಿರದ ಮತ್ತೆ ಗುರುಪಾದಪ್ಪ ನಾಗಮಾರ್ ಕಾಂಗ್ರೆಸ್ ಇಂದ ಗೆದ್ದರು ಕ್ಷೇತ್ರ ಪುನರ್ವಿಂಗ್ ಆದ್ಮೇಲೆ ಮೀಸಲು ಚೇಂಜ್ ಆಯ್ತು ಆಗ ಬಂದ ಅವ್ರು ಬಿದ್ಲು ಗೆದ್ರು ಇಲ್ಲಿ ಬಂದ್ ಸೇರ್ಕೊಂಡು ಪ್ರಭು ಚವ್ಹಾಣ್ ಬೆಲಿಂಗ ಲಿಂಗಾಯ್ತ ಮತ್ತೆ ಬಂಜಾರ ಇವೆಲ್ಲ ಲೆಕ್ಕಾಚಾರಗಳಲ್ಲಿ ಚುನಾವಣೆ ನಡೀತಾ ಇದೆ ಪ್ರಭು ಚವ್ ವಿರುದ್ಧವಾಗಿ ಅರವಿಂದ್ ಕುಮಾರ್ ಹಳ್ಳಿ ಎಂ ಎಲ್ ಸಿ ಅವ್ರ ಮತ್ತೆ ಭೀಮ್ರಾವ್ ಶಿಂದ ಟಿಕೆಟ್ ಮತ್ತ ಚೆನ್ನಾಗಿ ಲಿಸ್ಟ್ ಇದೆ ಪ್ರಭಾವಿ ಮಾಡ್ತಾರೆ ನಾವು ನಾವು ಲಕ್ಷ ಅರ್ಜಿ ಹಾಕಿದೀವಿ ನಿಮ್ ಕಾಸು ನಿಮ್ ಪಾರ್ಟಿ ನೀವ್ ಹಾಕಿದೀರಿ ನಾವು ಫೋಟೋ ಹಾಕೊಂಡ್ ಸೊ ಹಂಗೆ ಆಮೇಲೆ ಯಾರು ಕೇಳ್ತಾರೆ ಅಂತ ಹೇಳ್ತಾರೆ ಪ್ರಭು ಚವ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಹಣಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹಿಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಕಾಂಟ್ರಿಬ್ಯೂಷನ್ ಪಾರ್ಟಿ ಇವೆಲ್ಲ ಸೇರ್ಕಂಡ್ ಇಲ್ಲಿ ಅನುಕೂಲ ಪ್ರಭು ಚವ್ಹಾಣ್ ಕನ್ನಡ ಭಾಷೆ ಕರೆಕ್ಟ್ ಬರ್ತಿರಲಿಲ್ಲ ಬರ್ತಿರಲಿಲ್ಲ ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ ಬಟ್ ಸದ್ಯಕ್ಕೆ ಇಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಇಂದ ಯಾರು ಆಗಿಲ್ಲ ಹಾಗಾಗಿ ಪ್ರಭು ಕನ್ನಡ ಬರಲ್ಲ ವರ್ಕೌಟ್ ಅಲ್ಲಿ ಮುನ್ನಡೆಯೂ ಮಾತಾಡೋದಿಲ್ಲ ಕಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಬಾಲ್ ಮಾತಾಡದೆ ಮರಾಠಿ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯ ನಾಯಕಿ ಕಾಂಗ್ರೆಸ್ಗೆ ಅಲ್ಲಿ ಲೋಕ್ ಜಾಲಾಜ್ ಪಾಜಿ ಅಂತ ಮರಾಠಿ ಜೈ ಬೆಳಗಾವಿ ಅಧಿವೇಶನ್ ಹೊರಗಡೆ ಅಲ್ಲಿ ಪ್ರತಿಭಟನೆ ಮರಾಠಿಗರದು ಅಲ್ಲೂ ಅಷ್ಟೇ ಒಂದ್ ಎರಡು ನಿಮಿಷ ಮರಾಠಿಯಲ್ಲಿ ಒಂದ್ ನಿಮಿಷ ಕನ್ನಡದಲ್ಲಿ ಎರಡು ಈಗ ನೀವು ಹೋಗ್ಬಿಟ್ಟು ಶಿವಾಜಿನಗರದ ಕನ್ನಡ ಮಾತಾಡಿ ಅಂತ ಹೇಳ್ತೀರಾ ಕನ್ನಡ ಹೋರಾಟಗಾರ ಹೋರಾಟ ಎಲ್ಲ ಮಾಡ್ತಾರಲ್ಲ ಮೇ ಬಸಿ ಬಳಿ ಅದು ಏನೋ ಬೆಳಿತಾರಲ್ಲ ಈಗ ನೀವು ಹಿಂದಿ ಅಂತ ಅರ್ಥ ಅಟ್ಲೀಸ್ಟ್ ಬಸಿ ಬೆಳಿತಾರ ಹಿಂದಿ ಹಾಕವ್ರೆ ಅಂತ ನೀವು ಶಿವಾಜಿನಗರ ಚಾಮರಾಜಪೇಟೆ ಗೌರಿಪಳ್ಳಿ ಎಲ್ಲ ಹೋದಾಗ ಕನ್ನಡ ಇಲ್ಲ ನಿಮ್ಗೆಲ್ಲ ವರ್ದನೇ ಇರುತ್ತೆ ಲೈಕ್ ಹಿಂಗೆ ಆಯಾ ಭಾಷೆ ಮಾತಾಡ್ತಾರೆ ಈಗ ಗಾಂಧಿನಗರ ತಮಿಳ್ ಮಾತಾಡ್ತಾರೆ ನಡೀತಾ ಇರುತ್ತೆ ಬಟ್ ಇದು ಇರತ್ತೆ ಮಾತಾಡ್ಬೇಕಲ್ಲ ಈಗ ಅದು ನನ್ನ ಪ್ರಶ್ನೆ ಸೊ ಸದ್ಯಕ್ಕೆ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಔರಾದ್ ನಲ್ಲಿ ಹಾಗೂ ಬೀದರ್ ದಕ್ಷಿಣದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಕಾಂಗ್ರೆಸ್ ಬಸವ ಕಲ್ಯಾಣ ಉಮ್ನಾಬಾದು ಬೀದರ್ ಬಾಲ್ಕಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಎವ್ರಿ ಮಂತ್ ಕೊಡ್ತಿರ್ತೀವಿ ಇನ್ನು ಫೆಬ್ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಕೊಡ್ತೀವಿ ಯಾವ ಕಡೆ ಇದೆ ಆ ಕಡೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಿವಿ ಯಾಕಂದ್ರೆ ಹದಿನೈದು ದಿನಕ್ಕೊಮ್ಮೆ ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಕೆಲವರಿಗೆ ಯಾರಿಗೋ ಪರವಾಗಿ ಕೆಲವರಿಗೆ ಯಾರಿಗೋ ನೆಗೆಟಿವ್ ಆಗಿ ಯಾವುದೋ ಒಂದು ಕಾರಣಕ್ಕೆ ಯಾರೋ ಅಲ್ಲಿ ಬಿಜೆಪಿ ಎಮ್ ಎ ಬೇರೆ ನೋಡಬಾರ್ದು ಬಿಡಿಯೋ ನೋಡ್ಬಿಟ್ರು ನೋಡಬಾರ್ದು ಅಂತೇನಲ್ಲ ಬಹಿರಂಗವಾಗಿ ನೋಡಬಾರ್ದನ್ನ ಅಲ್ಲೆಲ್ಲ ಎಲ್ಲರಿಗೂ ಕಣತರ ನೋಡಿದ್ರು ಆಗ ಸಿಗಾಕ್ ಕಂಡ್ರು ಆಗಲ್ಲಿ ನೆಗೆಟಿವ್ ಆಗುತ್ತೆ ಇನ್ನಾರೋ ಕಾಂಗ್ರೆಸ್ ಎಮ್ ಎಲ್ ಯಾರಿಗೋ ಬಾಯಿ ಬಂದಂಗೆ ಬೈದ್ಬಿಟ್ರು ಬಹಿರಂಗವಾಗಿ ಅದ್ರಲ್ಲಿ ನೆಗೆಟಿವ್ ಆಗುತ್ತೆ ಅಂದ್ರೆ ಘಟನೆಗಳು ಸನ್ನಿವೇಶಗಳು ಬೇರೆ ಬೇರೆ ಎಲ್ಲ ಕೂಡ ಅಲ್ಲಿ ಕಾರಣ ಆಗುತ್ತೆ ಕಾರಣ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ